ಈಗಿದ್ರೆ ನೋಡ ಅಲ್ಲ ಅಲ್ಲ ಕೊಡು 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 ಈಗಿಡಿ ಇಳಿಬೇಕು ಇಳಿಬೇಕು 1 2 3 ನಿಮ್ಗೆ ಎಷ್ಟು ಸಾರಿ ಹೇಳಿದ್ದೀನಿ ಮಗುಗೆ ಸ್ಟ್ರೈನ್ ಮಾಡಬೇಡಿ ಅಂತ, ಮತ್ತೆ ಅದೇ ನೆಗ್ಲಿಜೆನ್ಸ್. ವೆರಿ ಇರೆಸ್ಪಾನ್ಸಿಬಲ್. ನಾನೇ ಕಾರಣ ಆಗ್ಬಿಟ್ಟೆ. ಏನ್ ಹೇಳ್ತಾ ಇದ್ದೀರಾ ಬ್ರದರ್? ಮಗು ಆಡ್ಬೇಕು ಅಂತ ತುಂಬಾ ಹಠ ಮಾಡ್ತು, ಅದಕ್ಕೇನ್ ಮಾಡಿದ್ರಿ? ಬೇಜಾರಾಗ್ತಿದೆ ಅಂತ ಬಾಲ್ ನ ಕ್ಯಾಚ್ ಕ್ಯಾಚ್ ಆಡ್ತಿದ್ವಿ. ಅವಳು ಖುಷಿಯಿಂದ ಕುಣಿತಾ ಇದ್ಲು. ಆದ್ರೆ ಹೀಗಾಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ ಸಿಸ್ಟರ್, ದಯವಿಟ್ಟು ಕ್ಷಮಿಸ್ಬಿಡಿ. ಎಂತ ಕೆಲಸ ಮಾಡಿದ್ರಿ ರಾಜು ನೀವು? ದೊಡ್ಡ ತಪ್ಪು ಮಾಡ್ಬಿಟ್ರಿ. ನನ್ನ ಪ್ರಿನ್ಸಿಗೆ ಏನಾಗತ್ತೋ ಏನು, ಅವಳಲ್ಲಿಂದ ವಾಪಸ್ ಬರ್ತಾಳೋ ಏನು? ಸಿಸ್ಟರ್, ಆ ರೀತಿ ಆಗಲ್ಲ. ಪ್ರಿನ್ಸಿಗೆ ಏನಾಗಲ್ಲ, ಹುಷಾರಾಗ್ತಾಳೆ, ಹುಷಾರಾಗ್ತಾಳೆ ಸಿಸ್ಟರ್.
ಆ ನಂಬಿಕೆ ನನ್ಗಿಲ್ಲ ರಾಜು. ನಾನು ಬದುಕಿರೋದೆ ಅವಳಿಗೋಸ್ಕರ, ಅವಳೇ ಇಲ್ಲ ಅಂದ್ರೆ ಅದ್ರ ನೆಕ್ಸ್ಟ್ ಮೂಮೆಂಟ್ ಇಂದ ನಾನು ಇರಲ್ಲ. ಕಣ್ಣು ಕೈ ಕಾಲು ಏನಿಲ್ಲ ಅಂದ್ರೂ ಮನುಷ್ಯ ಬದುಕ್ಬೋದು, ಆದ್ರೆ ಫ್ರೆಂಡ್ಸಿ ನನ್ನ ಹಾರ್ಟ್ ಹಾರ್ಟ್ ಇಲ್ಲ ಅಂದ್ರೆ ಹೇಗೆ ಬದುಕೋಕ್ ಸಾಧ್ಯ? ಜಾನಕಮ್ಮನವರೇ, ಜಾನಕಮ್ಮನವರೇ, ನಾನು ನನ್ನ ಕೈ ಏನು ಇಲ್ಲ ರೀ. ಮೊನ್ನೆ ನೀವು ನಮ್ಮ ಮನೆಗೆ ಬಂದಾಗ್ಲೂ ಹೀಗೆ ಇದ್ರಿ, ಯಾಕೆ ಅಂತ ಕೇಳಿದಕ್ಕೆ ಹಾರ್ಕೆ ಉತ್ತರ ಕೊಟ್ಬಿಟ್ರಿ. ಯಾಕೆ ಏನಾಯ್ತು? ಅದು ಅದು ನೇರವಾಗಿ ಹೇಳಿ ಪರವಾಗಿಲ್ಲ, ನಮ್ಮ ಸಂಬಂಧ ನಿಮ್ಗಿಷ್ಟ ಇಲ್ವಾ? ಚೇಚೆ, ನಿಮ್ಮಂತವ್ರ ಸಂಬಂಧ ಸಿಕ್ಕಿರೋದು ನಮ್ಮ ಪುಣ್ಯ ನಮ್ಮ. ಗೊತ್ತಾಯ್ತು ಬಿಡಿ, ಸುಮಾ ಮದುವೆ ಮಾಡಿಕೊಂಡು ಈ ಮನೆಯಿಂದ ಹೋದ್ಮೇಲೆ ಮುಂದೆ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ ಜಾನಕಮ್ಮ, ಅವಳು ಹೋದ್ರೆ ಎಲ್ಲಿಗೆ ಹೋಗ್ತಾಳೆ? ಈ ಮನೆಯಿಂದ ಆ ಮನೆಗೆ ಹೋಗ್ತಾಳೆ. ನಿಮ್ಮನೆ ಬೇರೆ ನಮ್ಮನೆ ಬೇರೆನಾ? ನೀವು ಯಾವಾಗ ಬೇಕಾದರೂ ನಮ್ಮನೆಗೆ ಬರ್ಬೋದು, ಅವಳಿಗೆ ಇಷ್ಟ ಆದಾಗ ಈ ಮನೆಗೆ ಬರ್ಬೋದು. ನಾನು ಹೆಣ್ಣು ಹೆರದೇ ಇರ್ಬೋದು, ಆದರೆ ಹೆಣ್ಣು ನೀವೆಂಥವರು, ನಿಮ್ಮ ಮನಸ್ಸೆಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು ರೀ. ನನ್ನ ಮಗಳನ್ನ ನಿಮ್ಮ ಮನೆಗೆ ಕಳಿಸೋದಕ್ಕೆ ನನಗೆ ಯಾವ ಅಭ್ಯಂತರನೂ ಇಲ್ಲ. ಅಯ್ಯೋ, ನನ್ನ ನೋಡಿ, ಬಂದ ವಿಷಯನೇ ಮರ್ತುಬಿಟ್ಟಿದ್ದೆ. ನಿಶ್ಚಿತಾರ್ಥಕ್ಕೆ ಸೀರೆ ತರೋಣ ಅಂತ ಹೊರಟಿದ್ದೆ. ಸುಮನ್ಗೆ ಯಾವ ಬಣ್ಣ ಇಷ್ಟ ಅಂತ ಗೊತ್ತಿರಲಿಲ್ಲ, ಅದಕ್ಕೆ ಅವಳನ್ನೇ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಸುಮ ಇಲ್ವಾ ಮನೆಯಲ್ಲಿ? ಇಲ್ಲ ರೀ, ಅವಳು ಎಲ್ಲೋ ಹೊರಗೆ ಹೋಗಿದ್ದಾಳೆ. ಅವಳು ಇಷ್ಟ ಏನು ಅಂತ ನನಗೆ ಗೊತ್ತು, ಅವಳಿಗೆ ನವಿಲ್ ಹಸಿರು ಬಣ್ಣ ಅಂದರೆ ತುಂಬ ಇಷ್ಟ. ಹೌದಾ? ನನಗೂ ಅದೇ ಇಷ್ಟ. ನೋಡಿದ್ರ ಈಗಲೇ ಅತ್ತೆ ಸೊಸೆ ಇಷ್ಟಗಳೆಲ್ಲ ಹೇಗೆ ಹೊಂದಿಕೆ ಆಗ್ತಾ ಇದ್ದಾವೆ ಅಂತ. ಸೆಲೆಕ್ಷನ್ಗೆ ಸುಮಾನೆ ಕರ್ಕೊಂಡು ಹೋಗಬೇಕು ಅಂದೆ, ನಮ್ಮನೆಯವ್ರು ಬೇಡ ಅಂದ್ಬಿಟ್ರು. ದೀಕ್ಷಿತ್ರ ಮನೆಯವರು ತುಂಬ ಸಂಪ್ರದಾಯ ಇರಿಸ್ತರು, ಇದಕ್ಕೆಲ್ಲ ಅವ್ರು ಒಪ್ಪೋದಿಲ್ಲ ಅಂದರು. ಬಣ್ಣನಾದರೂ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಸರಿ, ನಾನು ಬರ್ತೀನಿ. ಅಂಗಡಿಯಿಂದ ಬಂದಮೇಲೆ ಎಲ್ಲ ಸೀರೆನೂ ತಂದು ತೋರಿಸ್ತೀನಿ. ಆಯ್ತು ರೀ, ಬರಲ. ಜಾನಕಮ್ಮನವ್ರೆ, ನೀವೇನು ಅನ್ಕೊಳ್ಳಲ್ಲ ಅಂದರೆ ಯಾಕಂದ್ರೆ ಬಂದು ಹೋಗೋರ್ನೆಲ್ಲ ನಿಮ್ಮ ಮನೆಗೆ ಕರ್ಕೊಂಡು ಬಂದು ಸುಮಾನ್ ತೋರಿಸ್ರಿ ಸುಮಾನ್ ತೋರಿಸ್ರಿ ಅಂತ ಕೇಳೋದು ಸರಿಯಲ್ಲ ಅಲ್ವೇ? ಹೌದು. ಸರಿ, ನಾನೇನು ಹೊರಡ್ಲಾ? ಇದ್ಯಾಕೆ ಫೋಟೋ ಬಿಡ್ವೆ? ಕೊಟ್ರೆ ಸಂತೋಷನೇ. ತರ್ತೀನಿ ರೀ. ನಿಶ್ಚಿತಾರ್ಥ ದಿನ ಹತ್ರ ಬರ್ತಾ ಇದೆ, ಸುಮ್ಮನೆ ಕೂತಿರಕ್ಕಾಗತ್ತಾ? ಎಲ್ಲ ವ್ಯವಸ್ಥೆ ಮಾಡ್ಕೋಬೇಕಲ್ಲ. ನಿಮ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು, ಬನ್ನಿ. ಹೊರಗಡೆ ಹೋಗ್ಬೇಕು. ಎಲ್ಲಿ ಹೋಗ್ತಿದ್ದೀರಾ? ಹೊರಗೆ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳ್ತಾರ? ಅಯ್ಯೋ, ನೀವು ದೊಡ್ಡ ಯುದ್ಧ ಮಾಡ್ಕೊಂಡು ಬರೋದು ಅಷ್ಟರಲ್ಲೇ ಇರ್ಲಿ, ಬನ್ನಿ. ಅಲ್ಲ, ಬನ್ರಿ ಬನ್ರಿ. ಬಿಡೆ ಬಿಡಕ್ಕೆ, ಏನು ನೀನೇ ನನ್ನ ಕೈ ಮುರಿದು ಹಾಕ್ಬೇಕು ಅಂತಿದ್ಯಾ? ಹೇಗೆ ಇದು ಒಳ್ಳೆ ಕಥೆ ಕಣ. ಒಂದು ಸೂರ್ಯ
ಕನ್ಯಾದೇವಿ ಅವರು ಇಷ್ಟೊಂದು ಸಂಭ್ರಮ ಪಡೋಕೆ ಏನು ಕಾರಣ ಅಂತ ಹೇಳ್ತೀರಾ? ನಂಗೆ ನಾಚಿಕೆ ಆಗುತ್ತೆ. ಈ ವಯಸ್ಸಿನಲ್ಲಿ ಎಂತ ನಾಚಿಕೆ? ಹದಿನಾರು ವರ್ಷದ ಹುಡುಗಿಯರು ನಿನ್ನ ಥರ ನಾಚಿಕೊಳ್ಳಲ್ಲ ಬಿಡು. ನಿಮ್ಗೆ ಆ ದಿನ ನೆನಪಿದ್ಯಾ? ಅಂತ ಹೇಳಿದ್ನಲ್ಲ ಆ ದಿನ, ಆಗ ನಿಮ್ಗೆ ಎಷ್ಟು ಖುಷಿಯಾಗಿತ್ತು ಗೊತ್ತಾ? ನಿಮ್ಗೆ ಮಾತೇ ಹೊರಡಲಿಲ್ಲ. ಆದ್ರೂ ಹತ್ರ ಬಂದು ಜಯ ನಿನ್ಗೇನ್ ಬೇಕೆ ಅಂತ ಕೇಳಿದ್ರಿ. ಆಗ ಇದೇ ತರ ನಾನ್ ನಾಚಿಕೊಂಡು ನವಿಲ್ ಬಣ್ಣ ಸೀರೆ ಬೇಕು ಅಂತ ಕೇಳಿದ್ದೆ. ನೆನ್ಪಿದ್ಯಾ? ಅದನ್ನು ಕೇಳಿದ ತಕ್ಷಣ ನನಗೆ ತುಂಬಾ ಸಂತೋಷ ಆಗೋಯ್ತು. ಆ ಸಂತೋಷದಲ್ಲಿ ನೀನು ನನ್ನನ್ನೇ ಎತ್ತಿ ಜೋಕಾಲಿ ಆಡಿಸಿದ್ದೆ, ನೆನ್ಪಿದೆಯಾ? ಆದ್ರೆ ಈಗಲೂ ನಿನಗ ಅಷ್ಟೇ ಖುಷಿ ಆಗಿದೆ ಅಂತ ಮತ್ತೆ ನನ್ನನ್ನು ಎತ್ತಕ್ ಬರ್ಬೇಡಮ್ಮ ಅಂತೂಯ. ಈಗಲಾದ್ರೂ ವಿಷಯಕ್ಕೆ ಬರ್ತೀಯ? ಅದೇ ರೀ, ನಾನೀಗ ಜಾನಕಮ್ಮನವ್ರ ಮನೆಗೆ ಹೋಗಿ ಸುಮನ್ಗೆ ಯಾವ ಬಣ್ಣದ ಸೀರೆ ಇಷ್ಟ ಅಂತ ಕೇಳಿದೆ. ಅದಕ್ಕವರು ನವಿಲು ಬಣ್ಣದ್ದು ಅಂತ ಹೇಳಿರ್ತಾರೆ ಅಲ್ವಾ? ನಿಮ್ಗೆ ಗೊತ್ತಾಯ್ತು? ನಿನ್ ಹುಚ್ಚಾಟ ನನಗ್ ಗೊತ್ತಿಲ್ವೇನೆ. ನಿನಗೆ ಏನ್ ಬೇಕು, ಯಾವ ಟೈಮಲ್ಲಿ ನಿನ್ ಮೈಯಲ್ಲಿ ದೇವ್ರು ಕೊಡ್ತಿ ಎಲ್ಲ ಗೊತ್ತುಕೊಂಡೆ ನನಗೆ. ನೋಡೆ, ನನಗೆ ತುಂಬಾ ಕೆಲಸ ಇದೆ, ಹೊರಗೆ ಹೋಗ್ಬೇಕು. ಮುಗೀತಾ ಆ ನಿನ್ನ ನವಿಲು ಬಣ್ಣದ ಕತೆ? ಮುಂದೆ ಮುಂದೆ ನಿಲ್ತೀರಿ? ಅದನ್ನ ಹೇಳಕ್ಕೆ ಕರೆದಿದ್ದೆ. ಅದಕ್ಕೆ ನಾನು ಹೇಳುದು, ಹುಚ್ಚೆಲ್ಲ ಬೆಪ್ಪೆಲ್ಲ ಸಿವ್ಲಿಲಿ ಅಂತ. ನೋಡಿ, ನಾನು ಸುಮಾರು ಫೋಟೋ ತಂದಿದ್ದೀನಿ. ಪಾಪ, ಇವಳನ್ನ ನೋಡ್ಬೇಕು ಅಂದ್ರೆ ಏಳು ಸಮುದ್ರ ದಾಟ್ಕೊಂಡು ಹೋಗ್ಬೇಕು ನೋಡು. ಬಂದಾಗ ಮುಂದೆ ನಿಮ್ ಸೊಸೆ ಆಗೋಳ್ ಫೋಟೋ ಇದೆಯಾ ತೋರಿಸ್ರಿ ಅಂತ ಕೇಳಿದ್ರೆ ಅನ್ಸೂಯ ನಾನೊಂದು ಇದನ್ನ ನಾನು ನಿನಗೆ 1001 ಸಲ ಹೇಳಿದ್ದೀನಿ. ಪರಸ್ಪರ ಎದುರು ಬದುರು ಕುತ್ಕೊಂಡು ನಿಶ್ಚಿತಾರ್ಥ ಅಂತ ಆಗುತ್ತಲ್ಲ, ಅಲ್ಲಿವರೆಗೂ ಈ ಹುಡುಗಿ ಬಗ್ಗೆ ಯಾರಿಗೂ ಸುಳ್ಳು ಕೊಡ. ಮದ್ವೆ ವಿಷಯನೂ ಅಷ್ಟೆ, ಬಾಯಿ ಹೋದ ಕಡೆ ಎಲ್ಲ ಹೇಳ್ಬೇಡ. ಆ ದಿನ ಆಗೋವರೆಗೂ ನೀನು ಎಷ್ಟೇ ಸಂಭ್ರಮ ಪಟ್ಟರು ನಾನು ಅದಕ್ಕೆ ಸಪೋರ್ಟ್ ಮಾಡಲ್ಲ. ಯಾವಾಗ್ರಿ ನಿಮ್ಗೆ ಯಾವಾಗ ನಂಬಿಕೆ ಬರುತ್ತೆ ಆವಾಗಲೇ ನಂಬ, ಅಲ್ಲಿವರೆಗೂ ನಾನು ನಿಮ್ಮ ಮಾತು ಹೇಳಲ್ಲ. ಕಿಶೋರನಿಗೆ ಹೇಳಿ ಮಾಡಿಸಿದ್ದೆ. ಹುಚ್ಚು ಹುಚ್ಚು ಹೇಳಬೇಕು ಪಾಪಿನ ತಲೆಗೆ.